हाय गुड मॉर्निंग नानु निम्म अडवोकेट जगदीश इवत्तु 9ನೇ तारीखु ಸೆಪ್ಟೆಂಬರ್ 9 ನೆನ್ನೆ ರಾತ್ರಿ ಬಿದ್ದಂತ ಮಳೆಗೆ ನಮ್ಮ ಕೊಡಿಗೆಹಳ್ಳಿ ಅಂಡರ್ ಪಾಸ್ ಪೂರ್ಣ ಪ್ರಮಾಣದಲ್ಲಿ ಮುಳುಗಿ ಹೋಗಿದೆ ಜಸ್ಟ್ ಇದು ವಾರ್ಡ್ 8 ನಾನು ನಿಂತುಕೊಂಡಿರುವಂತದ್ದು ಪಕ್ಕದಲ್ಲಿ ವಾರ್ಡ್ 9 ಇದೆ ಈ ಕಾಮಗಾರಿ ರೈಲ್ವೆ ಅವರು ಮಾಡಿದ್ದು ಕೇಂದ್ರ ಸರ್ಕಾರದ ರೈಲ್ವೆ ಅವರು ಮಾಡಿದ್ದು ಸುಮಾರು 120 ಕೋಟಿ ರೂ ವೆಚ್ಚದಲ್ಲಿ ಈ ಒಂದು ಕಾಮಗಾರಿನ ಬಿಬಿಎಂಪಿ ವಾರ್ಡ್ 8 ಮತ್ತು 9ರ ಮಧ್ಯದಲ್ಲಿ ಎದುರುಗಡೆ ಕಾಣಿಸೋದು ಕೆಎನ್ ಚಕ್ರಪಾಣಿ ಅವರ ಮನೆ ಬಿಜೆಪಿ ಮುಖಂಡರಾದಂತ ಕೆಎನ್ ಚಕ್ರಪಾಣಿ ಅವರ ಮನೆ ಈ ಒಂದು ಕೆಲಸ ಮಾಡಿದ್ದು ಕೇಂದ್ರ ರೈಲ್ವೆ ಇಲಾಖೆ ಸುಮಾರು 30 ಕೋಟಿ ರೂ ವೆಚ್ಚದಲ್ಲಿ ಮತ್ತೆ ಈ ಬ್ರಿಡ್ಜ್ ಗೆ ಬೇಕಾದಂತ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಲಿಕ್ಕೆ 50-60 ಕೋಟಿ ಬಿಬಿಎಂಪಿ ಖರ್ಚು ಮಾಡ್ತು ಮತ್ತೆ ಮಿಸಲೇನಿಯಸ್ ಬಿಬಿಎಂಪಿ ಬಿಡಬ್ಲ್ಯೂಸಿಎಸ್ಬಿ ಲೈನ್ಸ್ ಕೆಇಬಿ ಎಲ್ಲ ತೆಗಿಲಿಕ್ಕೆ ಹೆಚ್ಚು ಕಡಿಮೆ ಒಂದು 120 ಕೋಟಿ ರೂ ವೆಚ್ಚದಲ್ಲಿ ಮಾಡಿದಂತ ಕೇಂದ್ರ ರೈಲ್ವೆ ಸರ್ಕಾರದ ರೈಲ್ವೆ ಅವರು ಮಾಡಿದಂತ ಕಾಮಗಾರಿ ಈ ಒಂದು ಬ್ರಿಡ್ಜ್ ಮಾಡಿದ ಅವರೇನೇ ಬಟ್ ಬಿಬಿಎಂಪಿ ತನ್ನ ಪಾಲುದಾರಿಕೆಯಲ್ಲಿ ಹಣವನ್ನು ಕೊಡ್ತು ಈ ಒಂದು 120 ಕೋಟಿ ರೂ ವೆಚ್ಚದಲ್ಲಿ ಮಾಡಿದಂತ ಕಾಮಗಾರಿ ಪ್ರತಿ ಬಾರಿ ಮಳೆ ಬಂದರೆ ಈ ರೀತಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಮುಳುಗೋಗಿದೆ ಇಟ್ ಆಸ್ ಕಂಪ್ಲೀಟ್ಲಿ ಫಿಲ್ಡ್ 75% ಈ ನೀರು ಖಾಲಿ ಮಾಡಲಿಕ್ಕೆ 4-5 ದಿವಸ ಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಪ್ರಾಜೆಕ್ಟು 120 ಕೋಟಿ ರೂ ವೆಚ್ಚದಲ್ಲಿ ಮಾಡಿದಂಥ ಈ ಒಂದು ಪ್ರಾಜೆಕ್ಟು ಈಗ ಜನರಿಗೆ ಉಪಯೋಗವಾಗಲು ಯೋಗ್ಯವಲ್ಲದೆ ನಿಂತಿದೆ ಪ್ರತಿ ಬಾರಿ ಮಳೆ ಬಂದಾಗೂ ಈ ರೀತಿ ಒಂದು ರೀತಿಯ ಕೆರೆ ರೀತಿ ಆಗುತ್ತೆ ನೋಡಿ ಹೆಚ್ಚು ಕಡಿಮೆ ಮುಕ್ಕಾಲು ತುಂಬೋಗಿದೆ ಈ ಮುಕ್ಕಾಲು ತುಂಬೋಗಿರೋ ಈ ಒಂದು ಪ್ರಾಜೆಕ್ಟ್ ರೈಲ್ವೆ ಅಂಡರ್ ಪಾಸಲ್ಲಿ ಜನ ಹೋಗಲಾಗಲ್ಲ ಇನ್ನೊಂದು 2-3 ದಿವಸ ಇದೇ ರೀತಿ ನೀರು ತುಂಬಿರ್ತದೆ ಹೇಳಿಕೊಳ್ಳಿ ಈ ಒಂದು ರೈಲ್ವೆ ಪ್ರಾಜೆಕ್ಟ್ ಬರೋದು ಬೆಂಗಳೂರು MP ನಾರ್ತ್ ಸದಾನಂದಗೌಡರು 2ನೇ ಟರ್ಮು MP ಆಗಿ ಆಯ್ಕೆ ಆದರು ಈಗ ಜನ ವೋಟ್ ಮಾಡಿದ್ರು ನೋಡಿ ಜನನೂ ಅಷ್ಟೇನೇ ಕೆಲಸ ಮಾಡೋವಂಥವ್ರಿಗೆ ವೋಟ್ ಮಾಡಲ್ಲ ಆಮೇಲೆ ಜನ ವೋಟ್ ಮಾಡಿದಂಥ ಜನಪ್ರತಿನಿಧಿಗಳು ಈ ಕಡೆ ತಲೆ ಹಾಕಿ ಮಳಗಲ್ಲ ಈ ಸಮಸ್ಯೆಗಳನ್ನು ಬಗೆಹರಿಸಲ್ಲ ಮತ್ತು ತಪ್ಪು ಯಾರ್ದು ತಪ್ಪು ಹಿಂದೆ ಮುಂದೆ ನೋಡದೆ ಜಾತಿ ಧರ್ಮಗಳ ಒಂದು ಮಾನಸಿಕತೆಯಲ್ಲಿ ತಾವು ಹಾಕುವಂಥ ವೋಟುಗಳು ಸರಿಯಾದಂಥ ನಾಯಕರಿಗೆ ಹೋಗಿಲ್ಲ ಅಂದಾಗ ಈ ರೀತಿಯ ಸಮಸ್ಯೆಗಳನ್ನು ನೀವು ಸದಾ ಫೇಸ್ ಮಾಡಬೇಕಾಗತ್ತೆ 2014ರಲ್ಲಿ ಈ ಒಂದು ಪ್ರಾಜೆಕ್ಟ್ ಶುರುವಾಗಿದ್ದು BBMP ಮತ್ತು ರೈಲ್ವೆ ಜಂಟಿ ಏನೋ ಪ್ರಾಜೆಕ್ಟಲ್ಲಿ 2016ಕ್ಕೆ ನಿಂತೋಯ್ತು ಏನಕ್ಕೆ ಅಂತಂದರೆ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಆಗಿತ್ತು ನಿಂತೋಗಿತ್ತು 2017ರಲ್ಲಿ ನಾವು ಈ ಒಂದು ಪ್ರಾಜೆಕ್ಟ್ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ PL ಹಾಕಿದಾಗ ಈ ಪ್ರಾಜೆಕ್ಟ್ ಮತ್ತೆ ಶುರುವಾಯಿತು ಏನೇವು ಸ್ನೇಹಿತರೆ ಈ ರೀತಿಯ ಪ್ರಾಜೆಕ್ಟ್ ಇಡೀ ಕರ್ನಾಟಕದಲ್ಲಿದೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿದೆ ಈ ರೀತಿ ಕೋಟಿ ಕೋಟಿ 100 ಕೋಟಿ 120 ಕೋಟಿ 500 ಕೋಟಿ ಹಾಕಿ ಕೆಲಸಕ್ಕೆ ಬಾರದಂಥ ಕಳಪೆ ಕಾಮಗಾರಿಗಳನ್ನು ಮಾಡಿ ತಮ್ಮ ಹಣವನ್ನು ತಗೊಂಡು ಓಡಿ ಹೋಗುವಂಥ ಕಾಂಟ್ರಾಕ್ಟರ್ಸ್ಗಳು ಅದರ ಬಗ್ಗೆ ಭವಿಷ್ಯವಿಲ್ಲದೆ ಕೆಲಸವನ್ನು ಪ್ರಾಜೆಕ್ಟ್ಗಳನ್ನ ಮಾಡಿಸುವಂಥ ಅದು ಈ ರೀತಿಯ ರೈಲ್ವೆ ಇಲಾಖೆಗಳಾಗಿರ್ಬೋದು ಯಾರಾಗಿರ್ಬೋದು ಇದು ನಿಮ್ಮ ಹಣ ಸೊ ನಿಮ್ಮ ಮತವನ್ನು ಕೊಡಬೇಕಾದ್ರೆ ಕರೆಕ್ಟಾಗಿರೋ ವ್ಯಕ್ತಿಗಳಿಗೆ ಕೊಟ್ಟರೆ ಈ ರೀತಿಯ ಪ್ರಾಜೆಕ್ಟ್ಗಳು ನಿಜವಾಗ್ಲೂ ಜನರ ಉಪಯೋಗಕ್ಕೆ ಬರುತ್ತೆ ಇಲ್ಲ ಅಂತಂದರೆ 120 ಕೋಟಿ ಖರ್ಚು ಮಾಡಿ ಈ ರೀತಿ ಉಪಯೋಗಕ್ಕೆ ಬಾರದ ಹಾಗೆ ನೆನಗುದಿಗೆ ಬೀಳುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ BBMP ವಾರ್ಡ್ 8 ಮತ್ತು 9 ನಮ್ಮ MP ಬಂದ್ಬಿಟ್ಟು ಬೆಂಗಳೂರು ಉತ್ತರ ಡಿ ವಿ ಸದಾನಂದಗೌಡರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜನರು ನಿಮಗೆ ಎರಡನೇ ಬಾರಿ ನಿಮ್ಮನ್ನು ಜನ ಆಯ್ಕೆ ಮಾಡಿದ್ರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮಾಡಿರುವಂಥ ಈ ಒಂದು 120 ಕೋಟಿ ಬೆಲೆಯ ಪ್ರಾಜೆಕ್ಟಲ್ಲಿ ನೀರು ನಿಂತ್ಕೊಂಡು ಇದೆ ನೀವು ಈ ಕಡೆ ತಲೆ ಆಗ್ತಾ ಇಲ್ಲ ದಯಮಾಡಿ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯಮಾಡಿ ಸದಾನಂದಗೌಡರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದ